ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ಸಹ ದೈವರ ಸುಮಧುರವಾದಂಥ ಆಶೀರ್ವಾದದಾಯಕವಾದಂಥ ವಾಕ್ಯವನ್ನು ಆಲಿಸುವುದಕ್ಕಾಗಿ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರಿಯರೇ ಹಿಂದಿನ ದಿನಮಾನಗಳನ್ನು ನಾವು ಅವಲೋಕಿಸುವುದಾದರೆ ಆಲೋಚಿಸುವುದಾದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ನಾನು ನಿಜವಾದಂಥ ಒಬ್ಬ ದೈವಭಕ್ತನಾಗಿದ್ದೇನೋ ಅಥವಾ ಸೈತಾನನ ಅಂಧಕಾರದ ಶಕ್ತಿಯಲ್ಲಿ ಮುಳುಗಿ ಜೀವಿಸುತ್ತಿದ್ದೇನೋ ಅಥವಾ ವಿಭಿನ್ನವಾದಂಥ ಜೀವಮಾನ ನನ್ನದಾಗಿದೆಯೋ ನನ್ನ ಭಾವನೆಗಳು ಮೂಡ್ತವೆ ಪರಲೋಕದಿಂದ ದೇವರು ನಮ್ಮನ್ನು ನೋಡಿ ಪ್ರಶ್ನೆ ಮಾಡುವಂಥವನಾಗಿದ್ದಾನೆ ಪ್ರಿಯ ಮಗನೇ ಮಗಳೇ ನೀನು ನಿಜವಾಗಲೂ ನನ್ನ ಮಗಳಾಗಿದ್ದೀಯಾ ನನ್ನ ಮಗನಾಗಿದ್ದೀಯಾ ಪರೀಕ್ಷೆ ಮಾಡ್ಕೋ ಇಲ್ಲಿ ಎರಡು ಕೊನೆತದವರು ಭಾರತಪತ್ರಿಕೆ ಹದಿಮೂರನೇ ಅಧ್ಯಯ ಐದು ಹಾಗೂ ಆರನೇ ವಚನಗಳಲ್ಲಿ ಪೌಲನು ಅದೇ ರೀತಿಯಾದಂಥ ಪ್ರಶ್ನೆಯನ್ನು ಮಾಡ್ತಾರೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಒಂದು ವೇಳೆ ಯಾರಾದರೂ ನಮ್ಮನ್ನು ಬಂದು ಕೇಳಿದ್ರೆ ನೀವು ಕ್ರಿಸ್ತನವರ ವಾಟ್ ಈಸ್ ಯುವರ್ ರಿಲಿಜನ್ ಇಮಿಡಿಯೇಟ್ಲಿ ವಿ ಸೇ ದಟ್ ವಿ ಆರ್ ಬಿಲಾಂಗ್ಸ್ ಟು ಕ್ರಿಶ್ಚಾನಿಟಿ ನಾವು ಕ್ರೈಸ್ತ ಧರ್ಮಕ್ಕೆ ಸೇರಿದಂಥವರು ಸ್ವಾಮಿಯ ಹಿಂಬಾಲಕರು ಆತನ ಅನುಯಾಯಿಗಳು ಆತನಿಂದ ದೀಕ್ಷೆ ಪಡೆದಂಥ ಆತನ ಮಕ್ಕಳು ಎಂಬುದಾಗಿ ನಾವು ಹೇಳ್ತೇವೆ ಪೌಲನ್ ಬರೀತಾನೆ ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನ ನೀವೇ ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನ ಪರಿಶೋಧಿಸಿಕೊಳ್ಳಿರಿ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೇವಾ ಇಲ್ಲವೋ ಪ್ರಿಯರೇ ಒಂದು ಅಮೂಲ್ಯವಾದಂಥ ಉದಾಹರಣೆ ಈಗ ಎಷ್ಟೋ ಸಂದರ್ಭದಲ್ಲಿ ಮತಾಂತರ ಮಾನಸಾಂತರ ಈ ಪದಗಳು ಆಗಾಗ ನಾವು ಕೇಳಿಸ್ಕೊಳ್ತಾ ಇರ್ತೇವೆ ಮತಾಂತರ ಅಂದರೆ ಏನು ಮತಾಂತರ ಅಂದರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ನಾವು ಹೋಗುವಂಥದ್ದು ಒಂದು ಭಾವನೆಯಿಂದ ಇನ್ನೊಂದು ಭಾವನೆಗೆ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಒಂದು ಸಂಸ್ಕಾರದಿಂದ ಮತ್ತೊಂದು ಹೊಸ ಸಂಸ್ಕಾರಕ್ಕೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವಂಥದ್ದು ಒಂದು ಜಾತಿ ಒಂದು ಕುಲ ಒಂದು ಗೋತ್ರದಿಂದ ಮತ್ತೊಂದು ಜಾತಿ ಕುಲ ಗೋತ್ರಗಳಿಗೆ ನಮ್ಮನ್ನು ವರ್ಗಾಯಿಸಿಕೊಳ್ಳುವಂಥದ್ದನ್ನು ಮತಾಂತರ ಅಂತ ನಾವು ನೋಡ್ತೇವೆ ಆದರೆ ಇಲ್ಲಿ ಕೇಳುವಂಥದ್ದು ಸ್ವಾಮಿ ನೀವು ಈ ರೀತಿ ಮತಾಂತರವಾಗಿದ್ದೀರೋ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಬಂದಿದ್ದೀರೋ ಅಥವಾ ಯಾವುದೋ ಒಂದು ಉದ್ದೇಶದಿಂದ ಕ್ರೈಸ್ತ ಧರ್ಮಕ್ಕೆ ಬಂದಿದ್ದೀರೋ ಪರೀಕ್ಷೆ ಮಾಡಿಕೊಳ್ಳ್ರಿ ಅಥವಾ ಮಾನಸಾಂತರ ಹೊಂದಿ ದೇವರ ಮಕ್ಕಳಾಗಿದ್ದೀರೋ ಈ ಪ್ರಶ್ನೆಗೆ ಇವತ್ತು ಸ್ವಲ್ಪ ಹೊತ್ತು ಉತ್ತರವನ್ನು ಸತ್ಯವೇದದ ಆಧಾರದ ಸತ್ಯವೇದದ ದೃಷ್ಟಾಂತಗಳ ಮೇಲೆ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಚಿನ್ನದ ಅಂಗಡಿಗೆ ನೀವು ಒಂದು ವೇಳೆ ಹಳೆಯ ಚಿನ್ನವನ್ನು ಕೊಟ್ಟು ಹೊಸ ಚಿನ್ನವನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಾದರೆ ಅವ್ರೇನು ಮಾಡ್ತಾರೆ ಅಂತಾರೆ ಚಿನ್ನ ಈಸ್ಕೊಳ್ತಾರೆ ಈಸ್ಕೊಂಡು ನೋಡಿದ ತಕ್ಷಣ ಅದನ್ನು ತಗೊಳ್ಳೋದಿಲ್ಲ ತಗೊಂಡು ಅದನ್ನು ಉಜ್ತಾರೆ ಉಜ್ಜಿ ಅದ್ರಲ್ಲಿ ಬಂದಂಥ ಸ್ವಲ್ಪವನ್ನು ತೆಗೆದು ಒಂದು ಮಿಷನ್ಗೆ ಹಾಕ್ತಾರೆ ಅದು ಎಷ್ಟು ಬೆಲೆ ಬಾಳುವಂಥದ್ದು ಎಷ್ಟು ಕ್ಯಾರೆಟ್ ಇದೆ ಹೇಗೆ ಅದರ ಬೆಲೆಯನ್ನು ಕಟ್ಟಬಹುದು ಅನ್ನೋ ನಿರ್ಧಾರವನ್ನು ಮಾಡ್ತಾರೆ ಕ್ರೈಸ್ತ ವ್ಯಕ್ತಿಗಳನ್ನು ಇವತ್ತು ಪೌಲನು ತನ್ನ ವಾಕ್ಯದ ಮೂಲಕವಾಗಿ ತಕ್ಕೊಂಡು ಉಜ್ತಾ ಇದ್ದಾನೆ ನೀವು ನಿಜವಾಗಲೂ ಹೇ ಸ್ವಾಮಿ ಹಿಂಬಾಲಕರಾಗಿದ್ದೀರೋ ನೀವು ನಿಜವಾಗಲೂ ಆತನ ಭಕ್ತಿಯಲ್ಲಿ ಇದ್ದೀರೋ ಪರೀಕ್ಷೆ ಮಾಡಿಕೊಳ್ಳಿ ಪ್ರಿಯರೇ ಅಪೋಸ್ತರ ಕೃತ್ಯ ಎಂಟು ಒಂಬತ್ತನೇ ವಚನದಿಂದ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡ್ತೇವೆ ಅದೇನಂದರೆ ಆದರೆ ಕೆಲವು ಕಾಲದಿಂದ ಈ ಪಟ್ಟಣದಲ್ಲಿದ್ದ ಸಿಮೋನನೆಂಬ ಒಬ್ಬ ಮನುಷ್ಯನು ತನ್ನ ತಾನು ಏನೋ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸ್ತಿದ್ದನು ಇಲ್ಲೊಬ್ಬ ಒಬ್ಬ ವ್ಯಕ್ತಿ ಬಗ್ಗೆ ಕಲಿತೇವೆ ಸಿಮೋನನ್ ಎಂಬುದಾಗಿ ಇವನೊಬ್ಬ ಮಂತ್ರವಾದಿ ಇವನಲ್ಲಿದ್ದಂಥ ಭಾವನೆಗಳೇನೆಂದರೆ ತಾನೊಬ್ಬ ದೊಡ್ಡ ಮಂತ್ರವಾದಿ ತಾನೊಬ್ಬ ದೊಡ್ಡ ವ್ಯಕ್ತಿ ನಾನು ಏನು ಬೇಕಾದರೂ ಸಾಧಿಸಬಲ್ಲೆ ಜಗತ್ತಿನಲ್ಲಿ ನನ್ನಂಥವನು ಯಾರೂ ಇಲ್ಲ ಅಂಥೇಳಿ ಒಬ್ಬ ಮಹಾತ್ಮ ಮಹಾತ್ಮ ಅಂತಂದ್ರೆ ಯಾರು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಬಹಳ ಶುದ್ಧ ಹೃದಯವುಳ್ಳಂಥ ವ್ಯಕ್ತಿ ಬಹಳ ಅದ್ಭುತಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ಮಹಾತ್ಮ ಅಂತ ಕರೀತಾರೆ ಇಲ್ಲಿ ನೋಡುವಾಗ ನಾನು ಒಬ್ಬ ಮಹಾತ್ಮ ಅಂತೇಳಿ ಸಮಾರ್ಯದಲ್ಲಿರ್ತಕ್ಕಂಥ ಜನರಲ್ಲಿ ಭಯ ಹುಟ್ಟಿಸ್ತಾ ಇದ್ದ ಬೆರುಗುಟ್ಟಿಸ್ತಾ ಇದ್ದ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರೂ ಇವನ ಮಹಾಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿ ಎಂದು ಹೇಳುತ್ತ ಅವನಿಗೆ ಲಕ್ಷ ಕೊಡ್ತಿದ್ರು ನೋಡಿ ಎರಡು ಒಂದು ಕಡೆ ಭಯಪಡಿಸ್ತಾ ಇದ್ದ ಇನ್ನೊಂದು ಕಡೆ ಇವನೊಬ್ಬ ಮಹಾಶಕ್ತಿ ಇವನು ದೇವರ ಶಕ್ತಿಗೆ ಸಮಾನ ಇವನಲ್ಲಿ ಏನೋ ಒಂದು ಅದ್ಭುತವಿದೆ ಬಾ ಹೇಳಲಿಕ್ಕೆ ಅಸಾಧ್ಯ ಅಂಥ ಒಬ್ಬ ಭಯಂಕರವಾದಂಥ ವ್ಯಕ್ತಿ ಅಂತೇಳಿ ಇಡೀ ಜಗ ಆ ಜನಾಂಗ ಸಮಾರ್ಯದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರೆಲ್ಲರೂ ಭಯ ಪಡುವುದರ ಜೊತೆಗೆ ಅವನೇನು ಹೇಳ್ತಾನೋ ಅದೇ ದೈವ ವಾಕ್ಯ ಅವನೇನು ಬಯಸ್ತಾನೋ ಅದೇ ಆಗ್ತಾಯಿತ್ತು ಅವನು ಹೇಳ್ದಾಗ ಜನ ಕೇಳ್ತಾ ಇದ್ದರು ಆದರೆ ಒಂದು ಕಡೆ ಈ ಚರಿತ್ರೆಯಲ್ಲಿ ನಾವು ಓದೋದಾದರೆ ಇವನಿಗೆ ನೀರೋ ಚಕ್ರವರ್ತಿ ಬೆಂಬಲವೂ ಸಹ ಇತ್ತು ಆ ಲೆವೆಲ್ಗೆ ಬೆಳಕೊಂಡಿದ್ದ ಇವನು ಅಂಥ ದೊಡ್ಡ ಮಾಟ ಮಾಟಮಂತ್ರಗಳನ್ನು ಮಾಡಿಕೊಂಡು ಸರಿ ಈ ರೀತಿ ಆಗುವಂತ ಸಂದರ್ಭದಲ್ಲಿ ಅಲ್ಲಿಗೆ ದೇವರ ಸೇವಕನಾದಂಥ ಪೇತ್ರನು ಬರ್ತಾರೆ ಪ್ರಿಯರೇ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಇವನು ಮಹಾಶಕ್ತಿ ಎನಿಸಿಕೊಂಡ್ರೆ ದೇವಶಕ್ತಿ ಎಂದು ಹೇಳುತ್ತಾ ಲಕ್ಷ್ಯ ಕೊಡುತ್ತೆ ಬಹು ಕಾಲದಿಂದಲೂ ಅವನು ಮಂತ್ರ ತಂತ್ರಗಳನ್ನು ನಡೆಸಿ ಜನರಲ್ಲಿ ಬೆರಗನ್ನು ಹುಟ್ಟಿಸಿದ ಕಾರಣದಿಂದ ಅವರು ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು ಯಾವಾಗ ಇವನು ಈ ವಾಕ್ಯಗಳನ್ನು ಪರಿಪಾಲಿಸ್ತಾ ಇದರ ಪ್ರಕಾರವಾಗಿ ಜನರನ್ನ ಭಯಪಡಿಸುತ್ತಾ ಇಲ್ಲಿ ನಡೀತಾ ಇದ್ನೋ ಆ ರೀತಿಯಾಗಿ ಎಲ್ಲರೂ ಸಹ ಭಯವನ್ನು ಪಡ್ತಾ ಇದ್ರು ಆಗ ಆ ಸನ್ನಿವೇಶದಲ್ಲಿ ಯೋಚನೆ ಮಾಡಿರಿ ಅಲ್ಲಿಗೊಬ್ಬ ದೇವರ ಸೇವಕ ಬರ್ತಾರೆ ವಿಲಿಪ್ಪನು ಎಂಬುದಾಗಿ ವಿಲಿಪ್ಪನು ದೇವರ ಶಕ್ತಿ ಉಳ್ಳಂಥ ವ್ಯಕ್ತಿ ದೇವರ ಭಯಭಕ್ತಿಯಲ್ಲಿದ್ದಂಥ ವ್ಯಕ್ತಿ ಅದ್ಭುತಗಳನ್ನು ಮಾಡ್ತಿದ್ದಂಥ ವ್ಯಕ್ತಿ ಅನೇಕ ಜನರಿಗೆ ರೋಗಗಳನ್ನು ವಾಸಿ ಮಾಡಿದಂಥ ವ್ಯಕ್ತಿ ದೇವರ ಸುವಾರ್ತೆ ಸಾರಲಿಕ್ಕೆ ಈ ಒಂದು ಪಟ್ಟಣಕ್ಕೆ ಬರುವುದನ್ನು ನಾವು ನೋಡ್ತೇವೆ ಈ ಪಟ್ಟಣಕ್ಕೆ ಬಂದ ಸಂದರ್ಭದಲ್ಲಿ ಇಲ್ಲಿ ವಾಕ್ಯದಲ್ಲಿ ನಾವು ಕೇಳಿಸ್ಕೊಳ್ಳುವಾಗ ಆದರೆ ಪಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸುಕ್ರಿಸ್ತನ ಹೆಸರ ವಿಷಯದಲ್ಲಿಯೂ ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದಿಕ್ ಸ್ನಾನ ಮಾಡಿಸಿಕೊಂಡರು ಅಷ್ಟೋ ಒಂದು ಅದ್ಭುತವಾದಂಥ ಶಕ್ತಿ ಇವನಲ್ಲಿತ್ತು ಇಲ್ಲಿ ಸಿಮೋನನು ಬಹಳ ಪ್ರಖ್ಯಾತಿಯನ್ನು ಪಡೆದಿದ್ದಾನೆ ಅಂತಹ ಸ್ಥಳದಲ್ಲಿ ಪಿಲೀಪನ್ನು ಬಂದು ಸುವಾರ್ತೆಯನ್ನು ಸಾರಿದಾಗ ಅಲ್ಲಿದ್ದಂಥ ಜನರು ಸಿಮೋನನಿಗಿಂತ ಹೆಚ್ಚಾಗಿ ಬೆಲೆ ಕೊಟ್ಟು ಪಿಲೀಪನ ವಾಕ್ಯಗಳನ್ನು ಕೇಳಿಸ್ಕೊಂಡು ದೇವರ ಕಡೆ ತಿರುಕೊಂಡು ದೀಕ್ಷ ಸ್ನಾನವನ್ನು ಮಾಡಿಸ್ಕೊಂಡ್ರು ಆಗ ಸಿಮೋನನು ಇದನ್ನು ನೋಡ್ತಾ ಇದ್ದ ನೋಡ್ತಾ ಇದ್ದ ಏನು ಮಾಡ್ತಾನೆ ಅಂದರೆ ವಾಕ್ಯ ಆಗ ಸಿಮೋನನು ಕೂಡ ನಂಬಿ ದೀಕ್ಷ ಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳು ಮಹತ್ಕಾರಗಳು ಉಂಟಾಗುವುದನ್ನು ನೋಡಿ ಬೆರಗಾದನು ಇವಾಗ ಅವನಿಗೆ ಗೊತ್ತಾಗ್ತಾ ಇದೆ ನನ್ನ ಮಂತ್ರ ತಂತ್ರ ಶಕ್ತಿಗಳಿದವಲ್ಲ ಇವೇನೇನು ಅಲ್ಲ ನಾನು ಜನರನ್ನ ಭಯಪಡಿಸಿ ಅವ್ರನ್ನ ಕಂಟ್ರೋಲ್ ಇಟ್ಕೊಂಡಿದ್ದೆ ನಾನು ಮಂತ್ರ ಮಾಡಿದರೆ ತಂತ್ರಗಳನ್ನು ಮಾಡಿದ್ರೆ ಎಲ್ಲೋ ಅಲ್ಪ ಸ್ವಲ್ಪ ಕಾರ್ಯ ಸೈತಾನ್ನಿಂದ ಇತ್ತು ಇಷ್ಟೆಲ್ಲ ಇರುವಾಗ ಎಲ್ಲ ಜನರು ನಾನು ಕಂಟ್ರೋಲಲ್ಲಿದ್ದರು ಈಗ ಒಬ್ಬ ದೇವರ ಮನುಷ್ಯ ಬಂದಿದ್ದಾನೆ ಅವನು ಬಂದು ಇಡೀ ಸಾಮ್ರಾಜ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾಯಿದ್ದಾನೆ ಅವನು ಎಲ್ಲರಿಗೂ ದೀಕ್ಷನಾನ ಕೊಡಿಸ್ತಾ ಇದ್ದಾನೆ ಸತ್ಯ ದೇವರು ಯಾರೆಂಬುದನ್ನು ತಿಳಿಸ್ತಾ ಇದ್ದಾನೆ ಇಂಥ ಸಂದರ್ಭದಲ್ಲಿ ನಾನೂ ಸಹ ದೇವರನ್ನು ನಂಬಿ ದೀಕ್ಷನಾನ ತಕ್ಕೊಳ್ಬೇಕು ಅಂತ ಒಂದು ನಿರ್ಧಾರವನ್ನು ಮಾಡ್ದ ಅದಕ್ಕೆ ತಕ್ಕ ಹಾಗೆ ಫಿಲಿಪ್ನ ಹತ್ರ ಹೋಗಿ ನೋಡಪ್ಪ ನಾನು ಇಂಥ ದೊಡ್ಡ ವ್ಯಕ್ತಿ ನಾನು ಇಡೀ ಪ್ರಾಂತ್ಯದಲ್ಲಿ ಹೆಸರುವಾಸಿಯಾದಂಥ ವ್ಯಕ್ತಿ ನಾನು ಕಂಡ್ರೆ ಎಲ್ಲರೂ ಭಯಪಡ್ತಾರೆ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ತಾ ಇದ್ದಾರೆ ಆಗ ಈಗ ನಿನ್ನಲ್ಲಿ ಏನೋ ಶಕ್ತಿ ಇದೆ ನಿನ್ನಲ್ಲಿ ಏನೋ ಒಂದು ಅದ್ಭುತವಾದಂಥ ಕಾರ್ಯ ನಡೀತಾ ಇದೆ ಅದಕ್ಕೋಸ್ಕರವಾಗಿ ನಾನು ದೀಕ್ಷನ ಕೊಡ್ತೀನಿ ನನಗೂ ದೀಕ್ಷ ಸ್ನಾನ ಕೊಡು ದೇವ್ರನ್ನ ನಂಬಿದ್ದೇನೆ ಏನು ಮಾಡ್ದೆ ಅಂತಂದರೆ ಇವನನ್ನು ನೋಡಿ ಬಂದಂಥದ್ದನ್ನು ನೋಡಿ ಅವನಿಗೆ ದೀಕ್ಷ ಸ್ನಾನ ಕೊಟ್ಟ ಕೊಟ್ಟ ಮೇಲೆ ಇವನ ಮನಸ್ಸು ಬದಲಾದ ರೀತಿಯಲ್ಲಾಯಿತು ಏನು ಮಾಡ್ತಾನೆ ಫಿಲಿಪ್ನ ಜೊತೆ ಸೇರಿಕೊಂಡ ಫಿಲಿಪ್ನ ಜೊತೆ ಸೇರಿಕೊಂಡು ಈ ಕಾರ್ಯಗಳನ್ನ ಸ್ವಲ್ಪ ದೂರ ಇಟ್ಟ ಮಂತ್ರಗಳನ್ನು ಮಾಡೋದನ್ನು ಫಿಲಿಪ್ನ ಎಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಹೋಗ್ತಾ ಇದ್ದಾನೆ ಫಿಲಿಪ್ನನ್ನು ನೋಡ್ತಾನೆ ಓ ರೋಗ ಹಿಡ್ದಂಥವ್ರನ್ನ ಮುಟ್ಟಿದ ತಕ್ಷಣ ಎದ್ದುಬಿಟ್ರು ವಾಸೆ ಆಗಿಬಿಡ್ತು ಆಗಿನ ಕಾಲದಲ್ಲಿ ದೆವುಗಳು ಹಿಡ್ಕೊಳ್ಳೋರು ಜಾಸ್ತಿ ಇದ್ದರು ಹೋಗಿ ದೆವ್ವ ಹಿಡ್ಕೊಂಡವ್ರನ್ನ ಹೋಗಿ ಮುಟ್ಟಿದಾಗ ದೆವ್ವ ಹಿಡ್ಕೊಂಡವರು ಸಹ ಬಿಡುಗಡೆಯನ್ನು ಹೊಂದಿದ್ರು ವಾಹ್ ಅದ್ಭುತ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಫಿಲಿಪನ್ನು ಮಾಡ್ತಾ ಇದ್ದರೆ ಈ ಸಿಮೋನನ್ನು ದೃಷ್ಟಿ ಇಟ್ಟು ನೋಡಿ ಈ ಅದ್ಭುತ ಕಾರ್ಯಗಳಲ್ಲಿ ಬೆರಗಾಗಿ ಹೋಗ್ತಾ ಇದ್ದ ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಇಷ್ಟೆಲ್ಲ ಆದಮೇಲೆ ಇಲ್ಲಿ ನೋಡುವಾಗ ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಎಸ್ಲೆಯಲ್ಲಿದ್ದ ವ್ಯಕ್ತಿಗಳು ಏನು ಮಾಡಿದ್ರು ಕೇಳಿಸ್ಕೊಳ್ತಾರೆ ಅಪೋಸ್ತಲರು ಕೇಳಿ ಪೇತ್ರ ಯೋಹನರನ್ನು ಅವರ ಬಳಿಗೆ ಕಳುಹಿಸಿದರು ಅವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ಪವಿತ್ರಾತ್ಮವ ದೊರೆಯಬೇಕೆಂದು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದರು ಯೋಹನರು ಬಂದರು ಓ ಪಿಲೀಪ್ಪನವರು ಭಾಳ ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಇಡೀ ಪ್ರಾಂತ್ಯದಲ್ಲೇ ಹೆಸರುವಾಸಿಯಾಗಿದ್ದಂಥ ಜನರನ್ನು ಭಯಪಡಿಸ್ತಿದ್ದಂಥ ಸಿಮೂನಿಗೆ ದೀಕ್ಷಣಾನ ಕೊಟ್ಬಿಟ್ಟಿದ್ದಾರೆ ಅಂದರೆ ದೊಡ್ಡ ವಿಚಾರ ಬನ್ನಿ ಹೋಗೋಣ ಹೋಗಿ ಅವರು ಪ್ರಾರ್ಥನೆ ಮಾಡೋಣ ಪವಿತ್ರಾತ್ಮನ ವರವನ್ನು ಅನುಗ್ರಹಿಸೋಣ ವಿಶೇಷವಾಗಿ ದೇವ್ರ ಸೇವೆ ಮಾಡಲಿಕ್ಕೆ ಇವರೆಲ್ಲ ಮುಂದೆ ಬರಲಿ ಅಂಥೇಳಿ ಅವರು ಬಂದರು ಇಲ್ಲಿ ನೋಡುವಾಗ ವಾಕ್ಯ ಹೇಳ್ತದೆ ಅಲ್ಲಿವರೆಗೂ ಪವಿತ್ರಾತ್ಮನ ಅಭಿಷೇಕ ಯಾರಿಗೂ ಆಗಿರಲಿಲ್ಲ ದೀಕ್ಷ ಹೊಂದಿದ್ರು ಇವರು ಬಂದು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷ ಮಾತ್ರ ಮಾಡಿಸಿಕೊಂಡಿದ್ದರು ಅಪೋಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮನ ಹೊಂದಿದರು ಅಪೋಸ್ತರರು ಕೈಗಳನ್ನ ನೀಡುವುದರ ಮೂಲಕ ಪವಿತ್ರಾತ್ಮ ದಾನವಾಗುವುದನ್ನು ನಾನು ಸಿಮೋನನ್ನು ನೋಡಿ ನೋಡ್ದ ಇವರು ಅಪೋಸ್ತರರಿಗೆ ಗೊತ್ತಿತ್ತು ಯಾರ್ಯಾರು ಎಂಥೆಂಥ ಒಳ್ಳೆಯ ವ್ಯಕ್ತಿಗಳು ಹೇಗೆ ನಂಬಿ ದೇವರಲ್ಲಿ ದೀಕ್ಷ ಸ್ನಾನ ಮಾಡಿಸ್ಕೊಂಡಿದ್ದಾರೆ ಅಂತ ಅಂಥವ್ರ ಮೇಲೆ ಕೈಗಳನ್ನು ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಪವಿತ್ರಾತ್ಮನ ಶಕ್ತಿ ಅವ್ರ ಮೇಲೆ ಇಳಿದು ಬರ್ತಾ ಇತ್ತು ದೇವರ ಅದ್ಭುತವಾದ ಶಕ್ತಿ ಅವ್ರನ್ನ ಆವರಿಸಿಕೊಳ್ತಾ ಇತ್ತು ಅವರ ಭಾವನೆಗಳು ಅವರ ನಡೆನುಡಿಗಳು ಬದಲಾಗ್ತಾ ಇತ್ತು ಸೀಮೋನನ್ನು ದೃಷ್ಟಿಸಿ ನೋಡ್ತಾ ಇದ್ದಾನೆ ಸೀಮೋನನು ನನ್ನ ಮೇಲೆ ಕೈಗಳನ್ನಿಡ್ತಾರೋ ಎಂಬುದಾಗಿ ನೋಡ್ತಾ ಇದ್ದಾನೆ ಆಲೋಚನೆ ಮಾಡ್ತಾ ಇದ್ದಾನೆ ಹತ್ರ ನಿಂತ್ಕೊಂಡಿದ್ದಾನೆ ಪೇತ್ರ ಯೋಹನ ಇನ್ನೇನೋ ಬರ್ತಾರೆ ನನ್ನ ಮೇಲೆ ಕೈ ಇಡ್ತಾರೆ ನನಗೊಂದು ಪವಿತ್ರ ಆತ್ಮನ ವರ ಸಿಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಆತನು ಇದ್ದಾನೆ ಆದರೆ ಅವನ ಹೃದಯದಲ್ಲಿ ಬೇರೆ ಆಲೋಚನೆ ಇದೆ ಅದು ನೋಡಿ ದೇವರು ವಾಕ್ಯ ಹೇಳ್ತದೆ ಏನಂದರೆ ಸಿಮೋನನ್ನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು ನಾನು ಯಾರ ಮೇಲೆ ಕೈಗಳಿಡುತ್ತೇನೋ ಅವನು ಅವರು ಅವರನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೆ ಕೊಡ್ರಿ ಅಂದನು ಎಂಥ ಮನುಷ್ಯ ಇವನು ಸೀಮೋನ ಬಂದು ಪೇತ್ರಯೋಹಾನ ಕೇಳ್ತಾನೆ ಪೇತ್ರಯೋಹಾನೇ ನೀವೇನ ಮಾಡ್ತಾ ಇದ್ದೀರಲ್ಲ ಆ ಅಧಿಕಾರವನ್ನು ನನಗೆ ಕೊಡ್ರಿ ನಾನು ಎಷ್ಟು ಬೇಕಾದ್ರೂ ಹಣ ಕೊಡ್ತೇನೆ ದೀಕ್ಷ ಸ್ನಾನ ಆಗ ತಾನೇ ಮಾಡಿಸಿಕೊಂಡಂಥ ಅದ್ಭುತಗಳನ್ನು ಆ ಕಾರ್ಯಗಳನ್ನು ನೋಡಿದಂಥ ಈ ಸಿಮೋನನು ಹೇಳುವಂಥ ಮಾತು ಎಷ್ಟಾದರೂ ಆಗಲಿ ಹಣ ಆ ಪವರನ್ನು ನನಗೆ ಕೊಡಿ ಆ ಶಕ್ತಿಯನ್ನು ನನಗೆ ಕೊಡಿ ಅಂತ ಕೇಳಿದ ಅದಕ್ಕೆ ಅವ್ರು ಹೇಳ್ತಾರೆ ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬೇಕೆಂದು ಭಾವಿಸುತ್ತೀಯೋ ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ ಪಾಲು ಇಲ್ಲ ನಿನ್ನ ಹೃದಯವು ದೇವರ ಮುಂದೆ ಸರಿಯಲ್ಲ ಪ್ರಿಯರೇ ಹೇಳುವಂಥ ಮಾತು ನಿನ್ನ ಹೃದಯ ದೇವ್ರ ಮುಂದೆ ಸರಿ ಇಲ್ಲ ಎಂಥ ಪಾಪಿ ನೀನು ಹಣಕ್ಕೋಸ್ಕರವಾಗಿ ನಾವು ಬಂದಿದ್ದೇವಾ ಹಣವನ್ನು ಕೊಟ್ಟು ದೇವರ ವರವನ್ನು ಬೇಡ್ಕೊಳ್ತಾ ಇದ್ದೀಯಾ ನಾವು ಬಂದಿರುವುದು ನಿಮ್ಮೆಲ್ಲರ ಮೇಲೆ ಪವಿತ್ರಾತ್ಮನ ಹೊರ ಬಂದು ನೀವು ಸೇವೆ ಮಾಡಲಿ ಅಂತ ಅಧಿಕಾರವನ್ನು ಚಲಾಯಿಸಲಿ ಅಂತಲ್ಲ ಪ್ರಿಯರೇ ಸಿಮೋನನ ನಿಜವಾದಂಥ ಬಣ್ಣ ಅಲ್ಲಿ ಬರುವುದನ್ನು ನೋಡ್ತೇವೆ ಹೇಳ್ತಾರೆ ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ ಆದ್ದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನು ಏನೋ ಬೇಡಿಕೋ ಯಾಕಂದರೆ ನೀನು ಹಾನಿಕರವಾದ ವಿಷವು ದುಷ್ಟತ್ವದಲ್ಲಿ ಬಿಗಿಯುವ ಬಂದವೋ ಆಗಿರುವನೆಂದು ಕಾಣುತ್ತದೆ ಅಂದನು ನೋಡುವಾಗ ಸಿಮೋನನ ಆಲೋಚನೆಗಳು ಬೇರೆ ಇತ್ತು ದೇವರನ್ನು ನಂಬಿ ದೀಕ್ಷ ಮಾಡಿಸಿಕೊಂಡ ಆದರೆ ಅವನ ಭಾವನೆಗಳು ಬೇರೇನೇ ಇತ್ತು ನನಗಿದ್ದಂಥ ಶಕ್ತಿ ಕಡಿಮೆ ಆಗಿದೆ ನನಗಿದ್ದಂಥ ಮಂತ್ರ ತಂತ್ರಗಳ ಶಕ್ತಿ ಅಳೆದು ಹೋಗಿದೆ ಈಗ ನನಗೇನಾದ್ರು ಬೇಕು ಕ್ರಿಶ್ಚಿಯಾನಿಟಿಗೆ ಅಥವಾ ಈ ಧರ್ಮಕ್ಕೆ ಅವರು ಇವ್ರ ಜೊತೆ ಸೇರಿಕೊಂಡ್ರೆ ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ ಈ ಅದ್ಭುತಗಳನ್ನ ಮಾಡ್ತಾ ಇರೋದ್ರಿಂದ ನನಗೂ ಸಹ ಆ ಶಕ್ತಿಯನ್ನು ಪಡ್ಕೊಂಡಾಗ ತಿರುಗಿ ಆ ಒಂದು ಪವರ್ ಆ ಒಂದು ಶಕ್ತಿ ನನಗೆ ಬರ್ತದೆ ಮೊದಲು ಯಾವ ರೀತಿ ನಾನು ಸುಖ ಸಂತೋಷಗಳನ್ನ ಅನುಭವಿಸಿದ್ನೋ ಅದನ್ನ ತಿರುಗಿ ಪಡ್ಕೊಳ್ಬೋದು ಅಂತೇಳಿ ವಂಚನೆಯ ಹೃದಯವುಳ್ಳವನಾಗಿ ಯೇಸುಸ್ವಾಮಿಯನ್ನು ಅಂಗೀಕರಿಸ್ಕೊಂಡವನಾಗಿ ನಾಟಕ ಮಾಡ್ತಾ ದೇವರ ಹೆಸರಿನಲ್ಲಿ ದೀಕ್ಷನಾನವನ್ನು ಮಾಡಿಸ್ಕೊಂಡ ಆದರೆ ಅವನಲ್ಲಿ ಯಾವುದೇ ರೀತಿಯಾದಂಥ ಶುದ್ಧವಾದಂಥ ಆಲೋಚನೆ ಇರಲಿಲ್ಲ ಅದಕ್ಕೆ ಹೇಳ್ತಾರೆ ಪೌಲನ್ ಬರೀತಾನೆ ಎಲೆ ಸುಣ್ಣ ಹಚ್ಚಿದ ಸಮಾಧಿಯೇ ಪ್ರಿಯರೇ ಪೌಲನ್ನು ಹೇಳ್ತಕ್ಕಂಥದ್ದು ನಿನ್ನನ್ನು ಪರೀಕ್ಷೆ ಮಾಡ್ಕೋ ಸಿಮೋನ ರೀತಿಯಲ್ಲಿ ಇದ್ದೇವ ಸಭೆಯೊಳಗಡೆ ಸಿಮೋನನ ರೀತಿಯಲ್ಲಿ ಜೀವಿಸ್ತಾ ಇದ್ದೇವ ಏನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಯೇಸು ಸ್ವಾಮಿ ನನಗೆ ಬೇಕು ಅಂತ ಏನಾದ್ರು ನಾವು ಬ ಬಂತಿದ್ದೇವೋ ಯೇಸು ಸ್ವಾಮಿಯನ್ನು ಸ್ವೀಕರಿಸುವುದು ಲಾಭಕ್ಕಾಗಿ ಅಲ್ಲ ಅದ್ಭುತಗಳಿಗಾಗಿ ಅಲ್ಲ ಆಶೀರ್ವಾದಕ್ಕಿಂತ ಮಿಗಿಲಾಗಿ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟು ನನ್ನ ಪಾಪವನ್ನು ಕ್ಷಮಿಸುತ್ತಾನೆ ಅನ್ನುವಂಥ ಭಾವನೆಯೊಡನೆ ಬಂದಾಗ ಮಾತ್ರ ಪವಿತ್ರಾತ್ಮನ ಆಶೀರ್ವಾದಗಳು ಇಳಿದು ಬರ್ತವೆ ಅದಕ್ಕೆ ಕೇಳು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ದೇವರ ರಾಜ್ಯಕ್ಕೆ ಸೇರೋದಿಲ್ಲ ಯಾರ್ಯಾರು ದೇವರ ವಾಕ್ಯಗಳಿಗೆ ಅನುಗುಣವಾಗಿ ಜೀವಿಸ್ತಾರೋ ಅಂಥವರು ಮಾತ್ರ ದೇವರ ರಾಜ್ಯಕ್ಕೆ ಸೇರಲು ಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೂಧನನ್ನು ತೆಗೆದುಕೊಳ್ಳುವಾಗ ಕ್ರಿಸ್ತನು ತನಗೆ ಬೇಕಾದವ್ರನ್ನ ಹತ್ತಿರಕ್ಕೆ ಕರೆಯಲು ಎಲ್ಲ ಶಿಷ್ಯರು ಬಂದರು ಹನ್ನೆರಡು ಮಂದಿಯನ್ನು ಆರಿಸ್ಕೊಂಡ ಹನ್ನೆರಡು ಮಂದಿಯನ್ನು ಆರಿಸ್ಕೊಂಡಾಗ ಆತನು ಅವ್ರಿಗೆ ಆದಂಥ ಜವಾಬ್ದಾರಿನ ಕೊಡ್ತಾನೆ ಯೂದನೇನಾಗಿದ್ನು ಶಿಷ್ಯನಾಗಿದ್ನು ಪ್ರಿಯರೇ ಶಿಷ್ಯನಾಗಿದ್ದರೂ ಸಹ ಅವನ ಹೃದಯ ಶುದ್ಧವಾಗಿರಲಿಲ್ಲ ಮರಿಯಳು ಜಡಮಾಂಸಿ ತೈಲವನ್ನು ಯೇಸ್ವಾಮಿಯವರ ಪಾದಗಳಿಗೆ ಸಮರ್ಪಿಸಿ ತಾನು ಮಾಡಿದ ಪಾಪದ ನಿಮಿತ್ತವಾಗಿ ಕಣ್ಣೀರಿಟ್ಟು ತನ್ನ ತಲೆ ಕೂದಲು ಒರೆಸುವಂಥ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಏನಿತ್ತು ಅಯ್ಯೋ ಯಾಕಮ್ಮ ವೇಸ್ಟ್ ಮಾಡಿಬಿಟ್ಟೆ ಅದನ್ನು ಮಾರಿದ್ರೆ ಆ ಹಣದಿಂದ ಬಡವರು ಕೊಡಬೇಕಾಗಿತ್ತಲ್ಲ ಒಳ್ಳೆಯದಾಗ್ತಿತ್ತಲ್ಲ ಸ್ವಾಮಿ ಹೇಳ್ತಾನೆ ಏನಂತಂದ್ರೆ ಅಯ್ಯೋ ನಿನ್ನ ಆಲೋಚನೆ ಬಡವರು ಕೊಡಬೇಕು ಅಂತಲ್ಲ ನಿನ್ನ ಬೊಕ್ಕಸಿಗೆ ತುಂಬಿಸ್ಕೊಳ್ಬೇಕು ಅಂತ ಕೆಟ್ಟ ಆಲೋಚನೆ ನಿನಗಿತ್ತು ಆದರೆ ಹೆಸರಿಗೆ ಸ್ವಾಮಿ ಶಿಷ್ಯನಾಗಿದ್ದ ಮಾನಸಾಂತರ ಒಂದಿದ್ನ ಅಥವಾ ಮತಾಂತರ ಒಂದಿದ್ನ ಪ್ರಿಯರೇ ಚಿಮೋನ ಯೂದ ಇವರೆಲ್ಲರ ಗುಣಗಳು ಒಂದೇ ಆಗಿದ್ವು ಆದರೆ ಹೆಸರಿಗೆ ಕ್ರೈಸ್ತರಾಗಿದ್ದರು ಹೆಸರಿಗೆ ಯೇಸು ಸ್ವಾಮಿ ಹಿಂಬಾಲಕರಾಗಿದ್ದರು ಅದೇ ರೀತಿಯಾಗಿ ಇಲ್ಲಿ ನೋಡುವಾಗ ಸ್ವಾಮಿಯ ವಾಕ್ಯದಲ್ಲಿ ನೋಡ್ತೇವೆ ಮೂವತ್ತು ಬೆಳ್ಳಿ ನಾಣ್ಯಗಳಿಗೆ ಆತನನ್ನೇ ಹಿಡಿದುಕೊಡ್ಬಿಡ್ತಾನೆ ಸ್ವತಃ ರಕ್ಷಕನನ್ನೇ ಈತನ ಹಿಡಿದುಕೊಟ್ಬಿಟ್ಟ ಕೇವಲ ಮೂವತ್ತು ಬೆಳ್ಳಿ ನಾಣ್ಯಗಳಿಗೆ ಈ ವಾಸ್ ನಾಟ್ ಕನ್ವರ್ಟೆಡ್ ಫ್ರಮ್ ಇಸ್ ಆರ್ಟ್ ಅವನು ಹೃದಯಾಂತರದಿಂದ ಅವನೇನಾಗಿರಲಿಲ್ಲ ಬದಲಾಗಿರಲಿಲ್ಲ ಅವನು ದೇವರ ಕಡೆ ತಿರುಕೊಂಡಿರಲಿಲ್ಲ ಒಂದು ವೇಳೆ ಇವತ್ತು ನಮ್ಮ ಜೀವಿತದಲ್ಲಿ ಪ್ರಶ್ನೆಯನ್ನು ಮಾಡಿಕೊಳ್ಳುವಾಗ ವಾಕ್ಯದಲ್ಲಿ ಹೇಳುವ ಹಾಗೆ ನೀವು ಕ್ರಿಸ್ತನವರು ಇಲ್ಲವೋ ನಿಮ್ಮನ್ನು ಪರೀಕ್ಷಿಸಿಕೊಳ್ಳ್ರಿ ಯೇಸು ಸ್ವಾಮಿ ನಿಮ್ಮ ಮನೆಯಲ್ಲಿದ್ದಾನೋ ಇಲ್ಲವೋ ಪರೀಕ್ಷಿಸ್ಕೊಳ್ಳ್ರಿ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿದ್ದಾನೋ ಇಲ್ಲವೋ ಪರೀಕ್ಷಿಸಿಕೊಳ್ಳ್ರಿ ಏ ಸ್ವಾಮಿ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೋ ಇಲ್ಲವೋ ಪರೀಕ್ಷಿಸಿಕೊಳ್ಳಿ ಯಾವ ಉದ್ದೇಶದಿಂದ ನೀನು ಕ್ರೈಸ್ತನಾಗಿದ್ದೀಯಾ ಯಾವ ಉದ್ದೇಶದಿಂದ ಏಸು ಸ್ವಾಮಿಯ ನನ್ನ ದೇವರೆಂಬುದಾಗಿ ಹೇಳ್ತೀಯ ಪ್ರಿಯರೇ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ ಮತ್ತೊಬ್ಬ ವ್ಯಕ್ತಿಯನ್ನು ನೋಡೋದಾದರೆ ಗೆಹಜೆಯನ್ನು ತೆಗೆದುಕೊಳ್ಳಿ ಗೆಹಜಿ ದೇವರ ಸೇವಕನ ಜೊತೆಯಲ್ಲಿ ಸದಾ ಇರ್ತಿದ್ದಂಥವನು ಯಾವಾಗಲೂ ಇರ್ತಿದ್ದಂಥವನು ಅದ್ಭುತಗಳನ್ನು ಕಂಡಂಥವನು ಆದರೆ ನಾಮಾನನು ಕುಷ್ಠ ರೋಗಿಯಾಗಿ ಎಲಿಯನ ಹತ್ರ ಬಂದಾಗ ಅವನೇನು ಹೇಳ್ತಾನಂತೀರ ನೀರಿನಲ್ಲಿ ಮುಳುಗಿ ಹೋಗೋ ನೀನು ಗುಣವಾಗ್ತೀಯ ಗುಣವನ್ನು ಪಡೆದುಕೊಂಡ ಅವನು ತಂದಿದ್ದಂಥ ಆಸ್ತಿ ತಂದಿದ್ದಂಥ ಚಿನ್ನ ಬೆಳ್ಳಿಯ ಬಟ್ಟೆಗಳು ಇವುಗಳನ್ನೆಲ್ಲವನ್ನ ಅವನು ದೃಷ್ಟಿಸಿ ನೋಡ್ತಾನೆ ಯಾರೋ ಗೆಹಜ್ ದೃಷ್ಟಿಸಿ ನೋಡಿದ ಅವನ ಆಸೆ ಆಕಾಂಕ್ಷೆಗಳು ದೇವರ ಮೇಲಿರಲಿಲ್ಲ ಅವನಿಗಿದ್ದದ್ದೆಲ್ಲ ಆಸ್ತಿಯ ಮೇಲೆ ಅಲ್ಲಿ ಬಂದಂಥ ಬೆಲೆ ಬಾಳುವ ವಸ್ತುಗಳ ಮೇಲೆ ಶ್ರೇಷ್ಠ ಬಟ್ಟೆಗಳ ಮೇಲೆ ನೋಡ್ತೇವೆ ಇಲ್ಲಿ ವಾಕ್ಯದಲ್ಲಿ ಓದುವಾಗ ಅವನು ಓಡ್ತಾನಂತೆ ಗಾಡಿ ಹಿಂದುಗಡೆ ಓಡಿ ಎಲ್ಲವನ್ನು ತೆಗೆದುಕೊಂಡು ಬಂದು ಮರೆಯಾಗಿ ಇಟ್ಟು ಬರ್ತಾನೆ ಆದರೆ ದೇವರ ಸೇವಕನಾದಂಥ ಎಲ್ಲಿನ ಕೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ಏನಪ್ಪ ಹೋಗಿದಪ್ಪ ನೀನು ಎಲ್ಲಿಗೂ ಇಲ್ವಲ್ಲ ಸ್ವಾಮಿ ಅವನು ಹೇಳ್ತಾನೆ ಇದ ಸಮಯ ಇಸ್ ದಿಸ್ ದ ಟೈಮ್ ಈ ಸಮಯವ ನಿನಗೆ ಸಂಪಾದನೆ ಮಾಡಲಿಕ್ಕೆ ಹಣ ಐಶ್ವರ್ಯ ಅಂತಸ್ತು ಇವುಗಳನ್ನ ಸಂಪಾದನೆ ಮಾಡುವಂಥ ಸಮಯ ಇದೋ ನಾ ಮಾನಿಗೆ ಕುಷ್ಟ ನಿನಗಿಡ್ಕೊಳ್ಳುತ್ತೆ ಹೋಗು ದೇವರ ಸೇವಕನಾಗಿ ದೇವರ ಜೊತೆಯಲ್ಲಿದ್ದು ದೇವರ ಪಕ್ಕದಲ್ಲಿದ್ದು ಆತನ ಸೇವೆ ಮಾಡುತ್ತಾ ಅದ್ಭುತಗಳನ್ನ ಕಾಣುತ್ತಾ ಸಂತೋಷದಿಂದ ಸಂಭ್ರಮದಿಂದ ಉಲ್ಲಾಸದಿಂದ ಜೀವಿಸ್ತಿದ್ದಂಥ ಗೆಹಜೆ ಕುಷ್ಠರೋಗಿ ಆಗ್ತಾನೆ ಪ್ರಿಯರೇ ಇವತ್ತೆಷ್ಟೋ ಜನರಾದಂಥ ನಾವು ಸೇವಕರುಗಳಾದಂಥ ನಾವು ಭಕ್ತವಂತರು ಒಂದು ಹೇಳ್ಕೊಳ್ತಕ್ಕಂಥ ನಾವು ಸ್ವಾಮಿಯ ಪಕ್ಕದಲ್ಲೇ ಇದ್ದೇವೆ ಅದರಿಂದ ಭಾವನೆಗಳಿದೆ ನಿಜವಾಗ್ಲೂ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ ನಿಜವಾಗ್ಲೂ ನಮ್ಮನ್ನು ಪರಿಶೋಧಿಸ್ಕೊಳ್ಬೇಕಾಗಿದೆ ನಿಜವಾಗ್ಲೂ ಕ್ರಿಸ್ತನವರ ಎಂಬುದಾಗಿ ಪುಟಕ್ಕೆ ಹಾಕಬೇಕಾಗಿದೆ ಅದಕ್ಕೋಸ್ಕರವಾಗಿ ದೇವ್ರು ಹೇಳುವಂಥದ್ದು ಕೀರ್ತನೆಗಾರನು ಹದಿನಾಲ್ಕನೇ ಅಧ್ಯಾಯ ಎರಡನೇ ವಚನದಲ್ಲಿ ಬರೆಯೋದನ್ನು ನಾವು ನೋಡ್ತೇವೆ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ ಒಬ್ಬನಾದರೂ ಇಲ್ಲ ಪ್ರತಿಯೊಬ್ಬನು ದಾರಿ ತಪ್ಪಿದವನು ಎಲ್ಲರೂ ಕೆಟ್ಟು ಹೋದವರು ಎಷ್ಟು ನೋವಾಗಬೇಕು ದೇವರಿಗೆ ಎಷ್ಟು ಯಾತನೆ ಆಗಬೇಕು ದೇವರಿಗೆ ಎಷ್ಟು ಹಿಂಸೆ ಆಗಬೇಕು ದೇವರಿಗೆ ಕ್ಷಣ ಮಾತ್ರದಲ್ಲಿ ಭೂಮಿಯನ್ನು ನಾಶ ಮಾಡುವಂಥ ಶಕ್ತಿ ಇರುವಂಥ ಮಹಾಪ್ರಭುವಾದಂಥ ಯೇಸು ಹೇಳ್ತಾರೆ ಪರಲೋಕದಿಂದ ಕೆಳಗಡೆ ಬಗ್ಗೆ ನೋಡ್ತಾರೆ ಓ ಇವ್ರು ನನ್ನ ಮಗನು ಒಳ್ಳೆ ಪ್ರಸಂಗ ಮಾಡ್ತಾನೆ ಇವನು ಒಳ್ಳೆ ಸೇವೆ ಮಾಡ್ತಾನೆ ದಾನ ಧರ್ಮ ಮಾಡ್ತಾನೆ ಒಳ್ಳೆಯ ಹೆಸರನ್ನು ಪಡೆದಿದ್ದಾನೆ ಅಂತ ಬುಗ್ ನೋಡಿದ್ರೆ ಹೃದಯ ಕೆಟ್ಟು ಹೋದಂಥ ಪರಿಸ್ಥಿತಿಯನ್ನು ದೇವರು ಕಾಣ್ತಾರೆ ಒಬ್ಬನೂ ಇಲ್ಲ ಮೇಲಿನಿಂದ ಸಾನ್ನಿಧ್ಯವನ್ನು ಅಂದರೆ ದೇವರು ನಿಜವಾಗಲೂ ಬೇಕು ಆತ ನನ್ನ ಸರ್ವಸ್ವ ಆತನೇ ನನ್ನ ಜೀವ ಆತನೇ ನನ್ನ ಬದುಕು ಆತನಿಲ್ಲದಿದ್ದರೆ ನನಗೆ ಏನೂ ಇಲ್ಲ ಅನ್ನುವಂಥ ಭಾವನೆಯಿಂದ ಇರಾರೋರು ಯಾರು ಇದ್ದಾರಪ್ಪ ಅಂತ ಹೇಳಿ ಸ್ವಾಮಿ ಮೇಲಿನ ನೋಡಬೇಕಾದ್ರೆ ಒಬ್ಬನೂ ಇಲ್ಲ ಒಬ್ಬನೂ ಇಲ್ಲ ಎಷ್ಟು ನೋವಾಗಿರಬೇಕು ಒಬ್ಬ ತಂದೆ ತಾಯಿಗೆ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಎಲ್ಲವನ್ನು ಮಾಡಿದ್ರು ಆದರೆ ಆಸ್ತಿ ವಿಚಾರವನ್ನು ಹಂಚಿಕೊಳ್ಳುವಾಗ ಮಾತಾಡ್ತವ್ರವ ಮಾತಾಡ್ಕೊಳ್ತಾರೆ ಮಕ್ಕಳು ಅಪ್ಪ ಅಮ್ಮ ನಿಲ್ಬಿಡೋಣ ಒಬ್ಬ ಹೇಳ್ತಾನೆ ಅನಾಥಾಶ್ರಮದಲ್ಲಿ ಬಿಡೋಣ ಇನ್ನೊಬ್ಬ ಹೇಳ್ತಾನೆ ಎಲ್ಲ ಹೆಂಗೋ ಬದುಕಲಿ ನಮಗೆ ಯಾಕೆ ಬಿಡು ಆಸ್ತಿ ಸಿಗ್ತಾಯ ನಮಗೆ ಪ್ರಿಯರೇ ದೇವರು ಪರಲೋಕದಿಂದ ನೋಡ್ತಾ ಇದ್ದಾನೆ ಆಕೆ ಸಲಹಿದಂಥ ನನ್ನನ್ನು ನೀವು ಮರಿತಾ ಇದ್ದೀರಾ ಒಬ್ಬನೂ ಇಲ್ಲ ಒಳ್ಳೆಯದನ್ನು ಮಾಡೋನಿಲ್ಲ ಒಬ್ಬನಾದರೂ ಇಲ್ಲ ಪ್ರತಿಯೊಬ್ಬನೂ ದಾರಿ ಎಲ್ಲರೂ ಕೆಟ್ಟು ಹೋದವರು ಹೆಸರಿಗು ಮಾತ್ರ ದೇವರ ಮಕ್ಕಳಾಗಿದ್ದೇವೆ ಆದರೆ ನಮ್ಮ ಪರಿಪಾಲನೆ ನಾವು ಜೀವಿಸುವಂಥದ್ದು ಕೆಟ್ಟದಾಗಿದೆ ಪ್ರಿಯರಿ ಅದಕ್ಕೋಸ್ಕರವಾಗಿ ಬದಲಾದಂಥ ಕ್ರೈಸ್ತರಾಗಬೇಕು ಹೇಗೆ ಪೌಲನನ್ನು ನಾ ನೋಡುವಾಗ ಆತನು ಹಿಂಸೆ ಮಾಡ್ತಾ ಇದ್ದ ತೊಂದರೆ ಕೊಡ್ತಾ ಇದ್ದ ಎಲ್ಲವನ್ನ ಮಾಡ್ತಾ ಇದ್ದ ಆದರೆ ಯೇಸು ಸ್ವಾಮಿಯ ದರ್ಶನವಾದ ತಕ್ಷಣ ತನ್ನ ಜೀವವನ್ನೇ ಕೊಡುವಂಥ ರೀತಿಯಲ್ಲಿ ಆತನು ಬದಲಾದ ಇವತ್ತು ಅದೇ ರೀತಿಯ ಬದಲಾವಣೆಯನ್ನು ಮತಾಂತರವೋ ಮಾನಸಾಂತರವೋ ಎಂಬ ಪ್ರಶ್ನೆಯನ್ನು ಹಾಕ್ಕೊಳ್ಳುವಾಗ ಪೌಲನ ಹೇಳುವಂತೆ ನಿಜವಾಗ್ಲೂ ಕ್ರೈಸ್ತ ಆಗಿದ್ದೀರಾ ನೀವು ನೋಡಿಕೊಳ್ಳ್ರಿ ಹೌದು ಪ್ರಿಯರೇ ಪೌಲನ ರೀತಿಯಲ್ಲಿ ತ್ಯಾಗ ಮಾಡಿ ದೇವರಿಗೋಸ್ಕರವಾಗಿ ಕಡೆಗೋ ನಿಂತುಕೊಳ್ಳುವಂಥ ವ್ಯಕ್ತಿಯನ್ನು ನಾವು ಕಂಡದ್ದು ಶ್ರೇಷ್ಠನಾದಂಥ ಸೌಲನವು ಪೌಲನಾದದ್ದು ಆ ರೀತಿಯಾಗಿ ನಾವು ಮಾನಸಾಂತರವಾಗಬೇಕಾಗ್ತದೆ ಆ ರೀತಿಯಾಗಿ ದೇವರಿಗೋಸ್ಕರವಾಗಿ ನಿಂತ್ಕೊಳ್ಬೇಕಾಗ್ತದೆ ಹಾಗಾದಾಗ ಮಾತ್ರ ದೇವರು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಆಶೀರ್ವದಿಸ್ತಾನ ದೇವರು ಆಕೆ ಕೇಳ್ತದೆ ಕೊಲೆಸ ಒಂದು ಇಪ್ಪತ್ತ್ನಾಲ್ಕಲ್ಲಿ ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೇನು ನಾನು ಈಗ ನಿಮಗೋಸ್ಕರ ಅನುಭವಿಸ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳಿಗೆ ಇನ್ನು ಉಳಿದದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನಾನು ಶರೀರದಲ್ಲಿ ಅನುಭವಿಸೇ ತೀರ್ತೇನೆ ಅಂತ ಮಾತು ಪ್ರಿಯರು ಇದು ನಿಜವಾದಂಥ ಮಾನಸಾಂತರ ಆ ರೀತಿ ಮಾನಸಾಂತರವಾಗಿ ದೇವರ ಬರೋಣವನ್ನು ಎದುರು ನೋಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ